ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಹರೀಶ್. ನಿಮ್ಮ ಶುಂಠಿಯಲ್ಲಿ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ. ಇದು ಪ್ರಮುಖವಾಗಿ ಐರನ್ ಕ್ಲೋರೋಸಿಸ್ ಅಂತ ಕರಿತೀವಿ, ಅಥವಾ ಕಬ್ಬಿಣದ ಕೊರತೆಯಿಂದ ಆದಂತಹ ಒಂದು ಲಕ್ಷಣ, ಅಥವಾ ಕಬ್ಬಿಣ ಲಭ್ಯ ಇಲ್ಲದೇ ಇದ್ದರೆ ಗಿಡಗಳಿಗೆ ಮಣ್ಣಿನಿಂದ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಿದೆ. ಭಾಳಷ್ಟು ಜನ ನನಗೆ ಕಳೆದ 3-4 ತಿಂಗಳಿಂದ ಈ ಸಮಸ್ಯೆಗಳನ್ನ ಕಳಿಸ್ತಾ ಇದ್ದಾರೆ. ಸೊ ಈ ರೀತಿ ನಿಮಗೆ ಲಕ್ಷಣಗಳು ಗೋಚರವಾಗ್ತವೆ. ಸೊ ಎಲೆಯೆಲ್ಲ ಬೆಳ್ಳಗಾಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ಹಸಿರಿರೋದಿಲ್ಲ, ಪೇಲವಾಗಿ ಕಾಣಿಸುತ್ತೆ. ಅದರಲ್ಲೂ ಈ ಕಪ್ಪು ಮಣ್ಣು, ಈ ರಸಸಾರ ಹೆಚ್ಚಿಗೆ ಇರೋ ಮಣ್ಣಿನಲ್ಲಿ ಈ ಸಮಸ್ಯೆ ಜಾಸ್ತಿ. ನಾವು ಪಿ ಎಚ್ ಅಂತ ಏನು ಹೇಳ್ತೀವಿ, ಅಥವಾ ನೀವು ಫಾಸ್ಫರಸ್ಸು ವಿಪರೀತವಾಗಿ ಹಾಕಿದರೆ ರಂಜಕನ, ಈ ಸಮಸ್ಯೆ ಭಾಳಷ್ಟು ಕಾಡಿಸುತ್ತೆ. ಇದು ಪ್ರಮುಖವಾದಂತಹ ಒಂದು ಸಮಸ್ಯೆ ಅಂತ ನಮಗೆ ಗೋಚರವಾಗಿದೆ. ಇದನ್ನು ನೀವು ನಿರ್ವಹಣೆ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ. ಸೊ ಇದರಲ್ಲಿ ಕಾರಣಗಳನ್ನೆಲ್ಲ ಕೊಟ್ಟಿದ್ದೀನಿ ಯಾಕಾಗುತ್ತೆ ಅಂತ. ಇದು ನೋಡಿ ಎಷ್ಟು ಆರೋಗ್ಯಯುತವಾಗಿದೆ ಬೆಳೆ. ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ನೀವೇನೆಲ್ಲ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ. ಈಗ ಸ್ವಲ್ಪ ಏನೇನು ಮಾಡ್ಬೋದು ನಿರ್ವಹಣೆ, ಬರೀ ನೋಡಿ, ಇದು ರಸಸಾರ 7 ಜಾಸ್ತಿ ಇದ್ದರೆ ಆಗುತ್ತೆ. ಆದಷ್ಟು ನೀವು ಶುಂಠಿ ಬೆಳೆಯೋ ಮಣ್ಣಿನ ರಸಸಾರನ 6.5-7 ನಾವು ನಿರ್ವಹಣೆ ಮಾಡಬೇಕು, ಆಗ ಸರಿಗೆ ಹೋಗುತ್ತೆ. ಸುಣ್ಕಲ್ ಮಣ್ಣಲ್ಲಿ ಜಾಸ್ತಿ ಬರುತ್ತೆ, ಅಲ್ಲಿ ನೀವು ಮೊದಲೇ ಜಿಪ್ಸಮ್ ಹಾಕ್ಕೊಂಡು ರಸಸಾರನ ಸರಿ ಮಾಡಿಕೊಂಡು ಬೆಳೀಬೇಕಾಗುತ್ತೆ. ಮತ್ತು ಬೇರಿನ ವಲಯದಲ್ಲಿ ಉಸಿರಾಟ ಸರಿಗಾಗದೆ ಇದ್ರಂಗಾಗುತ್ತೆ. ಅಂದರೆ ಮಣ್ಣು ಗಟ್ಟಿ ಇರಬಾರ್ದು, ಬೇರೆ ಹತ್ರ ಸಡಿಲಾಗಿರಬೇಕು. ಅಂದರೆ ನೀವು ಮಣ್ಣು ಏರ್ ಹಾಕ್ತಿರಲ್ಲ, ತುಂಬ ಸಿಮೆಂಟಿಂಗ್ ಥರ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ನೈಟ್ರೇಟ್ ಅಂಶಗಳು ಮಣ್ಣಿನಲ್ಲಿ ಜಾಸ್ತಿ ಇದ್ದರೆ, ಕಾರ್ಬೋನೇಟ್ಸು, ಬೈಕಾರ್ಬೋನೇಟ್ ಜಾಸ್ತಿ ಇದ್ದರೂ ಸಮಸ್ಯೆ ಆಗುತ್ತೆ. ಮತ್ತು ಅತಿಯಾಗಿ ನೀವು DAP ಕೊಡೋದ್ರಿಂದ ಮಣ್ಣಿಗೆ ಇದರ ಸಮಸ್ಯೆ ಉಲ್ಬಣ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ. ಸೊ ಕಾರಣ ಇದು, ಫಾಸ್ಫರಸ್ ಜಾಸ್ತಿ ಆದರೆ ಸೊ ಇದು ಅಲಭ್ಯತೆ ಆಗುತ್ತೆ. ಫಾಸ್ಫರಸ್ ಮತ್ತು ರಂಜಕ ಎರಡೂ ಈ ಟ್ರಿಪಲ್ ಬಾಂಡ್ ಅಂತ ಕರಿತೀವಿ, ಎರಡೂ ಒಟ್ಟಿಗೆ ಸೇರಿಕೊಂಡು ಸಿಗೋದೇ ಇಲ್ಲ. ಆ ರೀತಿ ಇವನ್ನೆಲ್ಲ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನೆಲ್ಲ ಸೂಕ್ತವಾಗಿ ನಿರ್ವಹಣೆ ಮಾಡಿದರೆ ನಿಮ್ಮ ಬೆಳೆ ಈ ರೀತಿ ಆಗ್ತದೆ. ಧನ್ಯವಾದ. ಥ್ಯಾಂಕ್ ಯು.